ಸ್ನೇಹಿತರೆ, ಗಜೇಂದ್ರ ಮೋಕ್ಷವನ್ನು ಕಲಾವಿದ ಕೇಶವ ವೆಂಕಟರಾಘವನ್ರ ಕುಂಚದಿಂದ ನೋಡಿ ಎಷ್ಟು ಸುಂದರವಾಗಿ ರಚಿಸಿದ್ದಾರೆ. ಆ ಕಲಾವಿದನ ಹೃದಯ ಭಗವಂತನನ್ನು ಅರಿಯುತ್ತಿರುವುದರಲ್ಲಿ ಸಂಶಯವೇ ಇಲ್ಲ. ಭಗವದ್ಗೀತೆಯ ನಮೇ ದ್ವೇಷೋಸ್ತಿ ನ ಪ್ರಿಯಃ ಎನ್ನುವ ವಾಕ್ಯದಂತೆ ಗಜೇಂದ್ರ ಮೋಕ್ಷವನ್ನು ಈ ಕಲಾವಿದರು ಚಿತ್ರಿಸಿದ್ದಾರೆ. 14 ಮೆಟ್ಟಿಲು ಹೊತ್ತಗೆಯ 61 ಪುಟದಲ್ಲಿ ಈ ಚಿತ್ರದ ವಿವರಣೆಯನ್ನು ಕೊಡಲಾಗಿದೆ. ಗಜೇಂದ್ರ ಮೋಕ್ಷ. ಆನೆಗಳಿಗೆ ಭೂಮಿಯ ಮೇಲೆ ಶಕ್ತಿ, ಮೊಸಳೆಗಳಿಗೆ ನೀರಿನಲ್ಲಿ ಬಲ. ಆನೆ ನೀರಿಗೆ ಇಳಿದಲ್ಲಿ ಮೊಸಳೆಯದೇ ಮೇಲುಗೈ. ಹಾಗಾಗಿ ಆನೆಯ ಕಾಲು ಮೊಸಳೆಯ ಪಾಲು. ಕೂಗಿ ಕರೆದ ಹರಿಭಕ್ತನಾದ ಗಜೇಂದ್ರ, ಇಳಿದು ಬಂದ ಉಪೇಂದ್ರ. ಆ ಜಗನ್ನಾಥನಿಗೋ ಮೊಸಳೆಯೂ ಮಗುವೆ, ಆನೆಯೂ ತನೆಯನೆ. ಬಿಲ್ಕುಲ್ ಮಕ್ಕಳ ಜಗಳದಲ್ಲಿ ತೂರಿದ ತಂದೆಯಂತಾದ. ನೊಂದ ಮಗುವನ್ನು ಕಂಕುಳಲ್ಲಿ ಒತ್ತಿ ನೋಯಿಸಿದ ತುಂಟನನ್ನು ಕಿವಿಹಿಂಡಿ ಮುದ್ದಿಸಿದ. ಇದನ್ನೇ ಗೀತೆ ನಮೇ ದ್ವೇಷೋಸ್ತಿ ನ ಪ್ರಿಯಃ ಎಂದದ್ದು. ಅಹೋರಾತ್ರ.